ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸ್ಮೈಲಿ ಸ್ಮಿತಾ ಚಾನಲ್ಗೆ ಸ್ವಾಗತ ನಾನು ಸ್ಮಿತಾ ದಯವಿಟ್ಟು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ಯಾರು ಸಬ್ಸ್ಕ್ರೈಬ್ ಆಗಿದ್ದೀರೋ ಅವ್ರಿಗೆಲ್ಲಾರಿಗೂ ಬಿಗ್ 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 ಥ್ಯಾಂಕ್ಸ್ ನಾವಿವತ್ತು ಪಾವ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಪಾವ್ ಬಜಿಗೆ ಮೇನ್ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು ಖಾರ ಚಟ್ನಿ ಸೊ ಖಾರ ಚಟ್ನಿ ಹೇಗೆ ಮಾಡೋದು ನೋಡೋಣ ಖಾರ ಚಟ್ನಿಗೆ ನಾವೀಗ ಒಂದು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಹಾಗೆ ಒಂದು ಹತ್ತು ಹತ್ತರಿಂದ ಹದಿನೈದರಷ್ಟು ಬೆಳ್ಳುಳ್ಳಿ ಹೆಸರುಗಳನ್ನು ತೊಗೊಂಡಿದ್ದೀನಿ ಆನಂತರದಲ್ಲಿ ಪುದೀನ ತೊಗೊಂಡಿದ್ದೀನಿ ಒಂದು ಹಿಡಿಗಿಂತ ಸ್ವಲ್ಪ ಜಾಸ್ತಿ ಹಾಗೆಯೇ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಅಷ್ಟೇ ಸೊ ಈಗ ಇದ್ರ ಜೊತೆಗೆ ಚಾಟ್ ಮಸಾಲಾನ ಹಾಕ್ತಾಯಿದ್ದೀನಿ ಚಾಟ್ ಮಸಾಲ ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಸಿಗುತ್ತೆ ಸೊ ನಿಮಗೆ ಖಾರ ಹುಳಿ ಎಲ್ಲ ಚೆನ್ನಾಗಿದ್ರೆ ಚೆನ್ನಾಗಿರುತ್ತಲ್ವ ಹಾಗಾಗಿ ಅದ್ರ ಜೊತೆಗೆ ಈಗ ನಾನು ಒಂದು ರೌಂಡ್ ಪಲ್ಸ್ ಮಾಡ್ಕೊಂಡು ಬಂದಿದ್ದೀನಿ ಯಾಕಂದರೆ ಇದು ಚಿಕ್ಕ ಜಾರು ಅನ್ನೋದಕ್ಕೋಸ್ಕರ ಈಗ ಇದಕ್ಕೆ ಖಾರ ಎಷ್ಟು ಬೇಕೋ ಅದ್ರ ಮೇಲೆ ಮೆಣಸಿನ್ಕಾಯಿನ ಹಾಕೊಳ್ಳೋಣ ಹಾಗೆಯೇ ನಿಂಬೆಹಣ್ಣಿನ ರಸನ ಹಾಕಬೇಕು ಸೊ ನಿಂಬೆಹಣ್ಣಲ್ಲಿರುವಂತಹ ಬೀಜಗಳನ್ನು ತೆಗೆದು ನಾನಿಲ್ಲಿ ಹಾಕ್ತಾಯಿದ್ದೀನಿ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸ ಈಗ ನಿಂಬೆಹಣ್ಣಿನ ರಸ ಹಾಕಿದ ಮೇಲೆ ಇದಕ್ಕೆ ನಾವು ಉಪ್ಪನ್ನ ಹಾಕೊಳ್ಳೋಣ ಸೊ ಈಗ ಖಾರ ಚಟ್ನಿ ರೆಡಿ ಆಯಿತು ಇದನ್ನ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಆಲೂ ಬೋಂಡ ಅಥವಾ ವಡಾ ಮಾಡಬೇಕು ವಡ ಮಾಡೋದಕ್ಕೆ ಒಂದು ಪ್ಯಾನ್ಗೆ ನಾವು ಮೊದಲಿಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ ಜಾಸ್ತಿ ಎಣ್ಣೆ ಹಾಕಬಾರ್ದು ಕಾರಣ ಇಷ್ಟೇ ಜಾಸ್ತಿ ಎಣ್ಣೆ ಹಾಕಿಬಿಟ್ರೆ ನಮಗೆ ಉಂಡೆ ಮಾಡೋದಕ್ಕಾಗಲ್ಲ ಉಂಡೆ ಮಾಡೋಕ್ಕಾಗಲ್ಲ ಹಾಗಾಗಿ ಆದಷ್ಟು ಸ್ವಲ್ಪನೇ ಯೂಸ್ ಮಾಡೋಣ ಅನಂತರದಲ್ಲಿ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಕರ್ಬೇವಿನ ಸೊಪ್ಪು ಇಲ್ಲಿ ಎರಡು ಕಡ್ಡಿಯಷ್ಟು ನಾನು ತೊಗೊಂಡಿದ್ದೀನಿ ಬೇಯಿಸಿ ಇಟ್ಕೊಂಡು ಮತ್ತು ಮ್ಯಾಶ್ ಮಾಡಿರುವಂತಹ ಆಲೂಗಡ್ಡೆನ ಸೊ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕಾಗತ್ತೆ ಮಧ್ಯ ಮಧ್ಯ ಒಂದೊಂದು ಉಂಡೆ ಸಿಕ್ಕ ಗಟ್ಟಿ ಇದ್ದರೆ ಪರವಾಗಿಲ್ಲ ಏನೂ ಅಷ್ಟು ಅನಿಸೋದಿಲ್ಲ ಸೊ ಈಗ ಇದನ್ನೆಷ್ಟು ಹಾಕಿ ನಂತರದಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಒಗ್ಗರಣೆಗೆ ಇಂಗು ಮತ್ತು ಅರಿಶಿನ ಹಾಕೋಬಹುದು ನಾನಿಲ್ಲಿ ಇದನ್ನು ಆಲೂಗಡ್ಡೆ ಹಾಕಿದ ನಂತರದಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸೊ ಈಗ ಒಂದು ಅರ್ಧ ಸ್ಪೂನಷ್ಟು ಇಂಗು ಮತ್ತು ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ ಸೊ ಈಗ ಇದಿಷ್ಟು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆಲೂ ಬೋಂಡ ಅಥವಾ ಏನು ಇದಕ್ಕೆ ಮಾಡ್ತೀವೋ ಇದು ತುಂಬಾ ಖಾರ ಇರಬೇಕು ಅಂತಿಲ್ಲ ಯಾಕಂದರೆ ನಾವು ಖಾರ ಚಟ್ನಿ ಆಲ್ರೆಡಿ ಮಾಡಿರ್ತೀವಿ ಅದು ಖಾರ ಇರುತ್ತೆ ಈಗ ಒಂದು ಇಂಚಷ್ಟು ಶುಂಠಿನ ನಾನು ತುರಿದು ಹಾಕ್ಕೊಳ್ತಾ ಇದ್ದೀನಿ ಸೊ ಶುಂಠಿ ಹಾಕೊಳ್ಳೋದ್ರಿಂದ ಒಂದು ಗ್ಯಾಸ್ ಆಗೋದಿಲ್ಲ ಇನ್ನೊಂದು ಒಳ್ಳೆಯ ಟೇಸ್ಟನ್ನು ಸಹ ಕೊಡುತ್ತೆ ಆನಂತರದಲ್ಲಿ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಒಂದು ಎರಡರಿಂದ ಮೂರು ಎಲೆಯಷ್ಟು ಪುದೀನ ಎಲೆನೂ ಸಹ ಹಾಕೊಳ್ಳೋಣ ಸ್ವಲ್ಪ ರುಚಿ ಕೊಡುತ್ತೆ ಅಂತ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ ಪಲ್ಯ ರೆಡಿಯಾಗಿದೆ ಅಥವಾ ಫಿಲ್ಲಿಂಗ್ ರೆಡಿಯಾಗಿದೆ ಇದನ್ನು ಆರೋದಕ್ಕೆ ಬಿಡಬೇಕು ಕಂಪ್ಲೀಟಾಗಿ ಆರಬೇಕು ಸೊ ಈಗ ಬ್ಯಾಟರ್ ರೆಡಿ ಮಾಡ್ಕೊಳ ಬೋಂಡಾಗಿ ನಾನಿಲ್ಲಿ ಒಂದು ಅರ್ಧದಿಂದ ಮುಕ್ಕಾಲು ಕಪ್ಪಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ ಅದಕ್ಕೆ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಸೋಡಾ ಇದ್ದೀನಿ ಒಂದು ಸಣ್ಣ ಚಿಟಿಕೆಯಷ್ಟು ಆ ನಂತರದಲ್ಲಿ ಹಾಕ್ತಾ ಹಾಕ್ತಾಯಿದ್ದೀನಿ ನಾನು ಹಾಕಿ ಇದನ್ನು ಚೆನ್ನಾಗಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ಆಯಿತು ಈ ಥರ ಕೈಯಲ್ಲಿ ಒಂದು ಸ್ವಲ್ಪ ಕ್ರಷ್ ಮಾಡಿ ಹಾಕಿದರೆ ತುಂಬ ರುಚಿ ಕೊಡುತ್ತೆ ಅಜ್ವೈನ್ ಹಾಕೊಳ್ಳೋದು ಮೇನ್ ಉದ್ದೇಶ ಗ್ಯಾಸ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳುತ್ತೆ ಅನ್ನೋದಕ್ಕೆ ಅಜ್ವೈನು ಸಹ ಇಲ್ಲಿ ಯೂಸ್ ಮಾಡೋಂಥದ್ದು ಸೊ ಈಗ ಇದನ್ನು ಚೆನ್ನಾಗಿ ನೀರು ಹಾಕಿ ತುಂಬ ನೀರು ಹಾಕಬಾರ್ದು ಸೊ ಈ ಹದಕ್ಕೆ ಇದು ಬರಬೇಕು ಅಷ್ಟು ನಾವು ಅದನ್ನು ಒಂದು ಚೂರು ಗಂಟೆ ಇಲ್ದಂಗೆ ಕಲಿಸ್ಕೊಳ್ಳೋಣ ಮಾಮೂಲಿ ನಾವು ಬಜ್ಜಿ ಬೋಂಡ ಕಲಿಸ್ಕೋತೀವಲ್ಲ ಅದೇ ಥರ ಆಲ್ರೆಡಿ ಒಂದು ಬಾಣಲೀಲಿ ಸಣ್ಣ ಬಾಂಡ್ಲಿಯಲ್ಲಿ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೆ ಈ ಥರ ನೋಡಿ ಆಲೂಗಡ್ಡೆ ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ಈ ಥರದಲ್ಲಿ ಉಂಡೆ ಕಟ್ಟಿ ಇಟ್ಕೋಬೇಕು ಈ ತುಂಬ ಎಣ್ಣೆ ಹಾಕಿದರೆ ಈ ಥರ ಉಂಡೆ ಕಟ್ಟಕ್ಕೆ ಆಗೋದಿಲ್ಲ ಅನ್ನೋದಕ್ಕೇ ಹೇಳಿದ್ದು ಸೊ ಈಗ ಎಣ್ಣೆ ಕಾದಿದೆ ಈಗ ಒಂದೊಂದಾಗಿ ಈ ಥರವೂ ಕೈಯಿಂದ ಬಿಡಬಹುದು ಕೈಯಿಂದ ಬಿಡೋದಕ್ಕೆ ಬೇಡ ಅನಿಸಿದವರು ಸ್ಪೂನಲ್ಲೂ ಸಹ ಇದನ್ನು ಆರಾಮಾಗಿ ಬಿಡ್ಬೋದು ಜೊತೆಗೆ ನಾನಿಲ್ಲಿ ಮಾಡ್ಕೋತಾ ಇದ್ದೀನಿ ಅದು ತುಂಬ ಕ್ರಂಚಿನೆಸ್ ತುಂಬ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಸೊ ಇದು ಎರಡೂ ಒಟ್ಟಿಗೆ ಹಾಕ್ಕೊಂಡಿದ್ದೀನಿ ಒಟ್ಟಿಗೆ ಹಾಕಿ ನಂತರದಲ್ಲಿ ಇದನ್ನು ಚೆನ್ನಾಗಿ ಬೋಂಡ ಒಳಗಡೆ ತುಂಬ ಬೇಯಬೇಕು ಅಂತ ಇಲ್ಲ ಯಾಕಂದ್ರೆ ಆಲ್ರೆಡಿ ನಾವು ಬೇಯಿಸಾಗೋಗಿರೋದ್ರಿಂದ ಏನಿದ್ರೂ ಮೇಲುಗಡೆ ಬೇಯಬೇಕು ಹಾಗಾಗಿ ನಾವು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇದನ್ನು ಎರಡು ನಿಮಿಷ ಅಥವಾ ಒಂದು ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು ಕಂಪ್ಲೀಟಾಗಿ ಫ್ರೈ ಆಗಿದೆ ಇದನ್ನು ಸ್ವಲ್ಪ ಎತ್ತಿ ಒಂದು ಬೇರೆ ಕಡೆ ಎತ್ತಿ ಇಟ್ಕೊಳ್ಳೋಣ ಎಲ್ಲನೂ ನಂತರದಲ್ಲಿ ಅಸೆಂಬಲ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಈಗ ಸಾಮಾನ್ಯ ಪಾವ್ಭಾಜಿಗೆ ಜೊತೆಗೆ ಮೆಣಸಿನ್ಕಾಯಿನ ಕೊಡ್ತಾರೆ ಸೊ ಆ ಮೆಣಸಿನ್ಕಾಯಿನೇ ತುಂಬ ಟೇಸ್ಟ್ ಆಗಿರುತ್ತೆ ಆ ಮೆಣಸಿನ್ಕಾಯಿನ ಏನಿಲ್ಲ ಇದೇ ಎಣ್ಣೆನ ಉರಿ ಆಫ್ ಮಾಡಿ ಅಥವಾ ಉರಿನ ತುಂಬ ಸಣ್ಣ ಇಟ್ಟು ಎರಡು ಸೆಕೆಂಡ್ ಹಿಂಗೆ ಹಾಕಿದರೆ ಆಯಿತು ಇಲ್ಲಾಂದರೆ ಅದು ಒಡೆದು ಫುಲ್ ಎಲ್ಲ ಕಡೆನೂ ಎಣ್ಣೆ ಹಸಿ ಹಿಡಿಯುತ್ತೆ ಬೇಗ ಹಾಕಿ ಬೇಗ ತಗೊಳ್ಬೇಕು ನೋಡಿ ಈ ಥರ ರೆಡಿ ಮಾಡಿ ಇಟ್ಕೋಬೇಕು ಸೊ ಈಗ ವಡಾ ಪಾವನ್ನ ಅಸೆಂಬಲ್ ಮಾಡೋಣ ಈ ಥರ ಪಾವು ನಿಮಗೆ ಮನೆಯಲ್ಲೂ ಮಾಡ್ಕೋಬೋದು ಇಲ್ಲ ಅಂಗಡಿಯಲ್ಲೂ ಸಿಗುತ್ತೆ ಮಧ್ಯದಲ್ಲಿ ಈ ಥರ ಕಟ್ ಮಾಡಿ ನಾವು ಎರಡೂ ಕಡೆಯೂ ಗ್ರೀನ್ ಚಟ್ನಿನ ಇದ್ದೀವಿ ಸಾಮಾನ್ಯವಾಗಿ ಕೆಲವೊಬ್ರು ಒಂದು ಕಡೆ ಗ್ರೀನ್ ಚಟ್ನಿ ಇನ್ನೊಂದು ಕಡೆ ಕೆಂಪು ಚಟ್ನಿನ ಹಾಕ್ತಾರೆ ಹೇಗೆ ಬೇಕಾದ್ರೂ ಹಾಕ್ಬೋದು ನಮಗೆ ಈ ಥರ ಇಷ್ಟ ಹಾಗಾಗಿ ನಾನು ಈ ಥರ ಮಾಡ್ತಾಯಿದ್ದೀನಿ ಮಧ್ಯದಲ್ಲಿ ಒಂದು ವಡಾನ ಇಟ್ಟು ಜೊತೆಗೆ ಮೆಣಸಿನ್ಕಾಯಿ ಹಾಗೆಯೇ ನಾವು ಜೊತೆಗೆ ಮಾಡ್ಕೊಂಡಿದ್ವಲ್ಲ ಬೂಂದಿಗಳನ್ನು ಅದನ್ನು ಸಹ ಇಟ್ಟರೆ ನಮ್ಮ ವಡಾ ರೆಡಿ ಆಯಿತು ತುಂಬಾ ಸಿಂಪಲ್ ತುಂಬಾ ಸಿಂಪಲ್ಲಾಗಿ ಈ ರೆಸಿಪಿನ ನಾವು ಮಾಡ್ಬೋದು ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ